ನಮಸ್ತೆ ವೀಕ್ಷಕರೇ. ಕೊರೋನಾ ಮಹಾಮಾರಿ ಇವತ್ತು ವಿಶ್ವವ್ಯಾಪಿಯಾಗಿ ಹರಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಯಾವ್ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಮತ್ತು ಸುಳ್ಯ ಈ ಎರಡು ತಾಲೂಕುಗಳು ಇವತ್ತು ಸ್ವಲ್ಪ ಸೇಫ್ ಆಗಿರುವಂಥದ್ದು, ಈ ಕುರಿತಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪುತ್ತೂರಿನ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಟಂದೂರ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಇವತ್ತು ಪುತ್ತೂರು ತಾಲೂಕಿನಲ್ಲಿ ಯಾವ ರೀತಿಯಾದ ವ್ಯವಸ್ಥೆಗಳನ್ನು ಯಾವ ರೀತಿಯಾದ ಸಿದ್ಧತೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಈ COVID-19 ಎನ್ನುವಂಥ ಕೊರೋನಾ ವೈರಸ್ ಇವತ್ತು ಜನರ ಜೀವಹಾನಿ ಮಾಡುವ ಜೊತೆಯಲ್ಲಿ ಇವತ್ತು ಆರ್ಥಿಕವಾಗಿ ಕೂಡ ದೊಡ್ಡ ಹೊಡೆತವನ್ನು ಕೊಟ್ಟಿದೆ. ಈ ದಿಸೆಯಲ್ಲಿ ಭಾರತ ಪ್ರಧಾನಿಯವರು ಇವತ್ತು ಇಡೀ ದೇಶದಲ್ಲಿ ಆ ಲಾಕ್ಡೌನನ್ನು ಏನು ಘೋಷಣೆ ಮಾಡಿದರು, ಅದಕ್ಕೆ ಜನರು ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟರು. ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ನಮ್ಮ ಯಡಿಯೂರಪ್ಪನವರು ಕೂಡ ಏನೇನು ಮುಂಜಾಗ್ರತಾ ಕ್ರಮವನ್ನು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಜನರು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟು ಜನರ ಸ್ಪಂದನ ಇವತ್ತು ಈ ಒಂದು ತಡೆಗಟ್ಟುವ ದೃಷ್ಟಿಯಿಂದ ಕೊರೋನಾವನ್ನು ತಡೆಗಟ್ಟುವ ದೃಷ್ಟಿಯಿಂದ ಬಹುಶಃ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ಕಾರ್ಯಕ್ಕೆ ಇವತ್ತು ಮಾಧ್ಯಮದವರು ವಿಶೇಷವಾಗಿ ನಮ್ಮ ಕಹಳೆ ನ್ಯೂಸಿನವರು ಕೂಡ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಒಟ್ಟಿಗೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಅದೇ ರೀತಿಯಲ್ಲಿ ನಮ್ಮ ಕಂದಾಯ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಕೂಡ ಹೊಂದಾಣಿಕೆಯಿಂದ ಕೆಲಸವನ್ನು ಮಾಡ್ತಾ ಇವೆ. ಪುತ್ತೂರಿನ ಬಗ್ಗೆ ಹೇಳುದಿದ್ದರೆ ಪುತ್ತೂರಿನಲ್ಲಿ ಇವತ್ತು ಒಂದೇ ಒಂದು ಕೊರೋನಾ ಕೇಸ್ ಐಡೆಂಟಿಫೈ ಆಗಲಿಲ್ಲ. ಬಹುಶಃ ಇದು ನಮ್ಮ ಜನರಲ್ಲಿರುವಂಥ ಜಾಗೃತಿ ಮತ್ತು ಜನರಲ್ಲಿರುವಂಥ ಆ ಒಂದು ಎಚ್ಚರಿಕೆಯ ಮನೋಭಾವನೆಯನ್ನು ತೋರಿಸ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಅದೇ ರೀತಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಹಾಯಕಿಯರು ಎಲ್ಲರೂ ತಮ್ಮ ಜೀವದ ಹಂಗು ತೊರೆದು ಇವತ್ತು ಆ ಜನರ ಜೀವದ ಬಗ್ಗೆ ಕಾಳಜಿ ವಹಿಸಿ ಇವತ್ತು ಕೆಲಸ ಮಾಡುವುದರಿಂದ ಇವತ್ತು ಪುತ್ತೂರಿನಲ್ಲಿ ಆ ಕೊರೋನಾ ವೈರಸ್ ಎಲ್ಲಿಯೂ ಕಂಡು ಬರದ ಹಾಗೆ, ಎಲ್ಲಿಯೂ ಆ ವೈರಾಣು ನುಗ್ಗದ ಹಾಗೆ ಇವತ್ತು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೇರಳದ ಗಡಿಯಲ್ಲಿರುವಂಥ ಆ ಒಂದು ಪುತ್ತೂರು ತಾಲೂಕಿನ ಎಲ್ಲ ಗಡಿಭಾಗದ ರಸ್ತೆಗಳನ್ನು ಮುಚ್ಚಿ 100ಕ್ಕೆ 100 ಅಲ್ಲಿ ಪ್ರತಿಬಂಧಾಜ್ಞೆಯನ್ನು ತರುವ ಮುಖಾಂತರ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಕಂದಾಯ ಇಲಾಖೆಯವರು ಕೂಡ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಕಂಡುಕೊಂಡಾಗಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಇವತ್ತು 2 ಬೆಡ್ಗಳನ್ನು ಯಾರಾದರೂ ಕೊರೋನಾ ವೈರಸ್ಸಿಂದ ಪೀಡಿತರಂಥ ರೋಗಿಗಳು ಬಂದರೆ ಅವರಿಗಾಗಿ ರಿಸರ್ವ್ ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪುತ್ತೂರಿನ ಸಿಟಿ ಹಾಸ್ಪಿಟಲಲ್ಲಿ ಅಲ್ಲಿಯೂ 2 ಬೆಡ್ಡನ್ನು ಅಲ್ಲಿಯ ಭಾಸ್ಕರ್ ಡಾಕ್ಟರ್ ನಮ್ಮ ಅದಕ್ಕೆ ರಿಸರ್ವ್ ಮಾಡಿ ಇಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ನಮ್ಮ ಆರೋಗ್ಯಾಧಿಕಾರಿಗಳು ಈಗ ನಗು ಮಗು ಎನ್ನುವಂಥ ಏನು ಆಂಬುಲೆನ್ಸ್ ಇದೆ, 108 ಆಂಬುಲೆನ್ಸ್ ಇದ್ದೇನೆ. ಅದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಈಗಾಗಲೇ ನಮ್ಮ MRPL ನವರು ಕೊಟ್ಟಂಥ 2 ಆಂಬುಲೆನ್ಸ್ ಈ ಎಲ್ಲವನ್ನು ಸಜ್ಜುಗೊಳಿಸಿ ಅನಿವಾರ್ಯ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಆ ಆಂಬುಲೆನ್ಸ್ಗಳನ್ನು ಉಪಯೋಗ ಮಾಡುವಂಥ ಸಂಗತಿಯನ್ನು ಮಾಡ್ತಾರೆ. ಇವತ್ತು ಬೆಳ್ತಂಗಡಿ ತಾಲೂಕಿನ ಕರಾಯದ ಒಬ್ಬ COVID-19 ಕೊರೋನಾ ವೈರಸ್ ಪೀಡಿತ ವ್ಯಕ್ತಿ ಪುತ್ತೂರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಆ ಒಂದು ಕೇಸ್ ದೃಢಪಟ್ಟಾಗ ಬಹುಶಃ ಇಲ್ಲೊಂದಷ್ಟು ಗೊಂದಲ ಆಯಿತು. ಸಂಬಂಧಪಟ್ಟಂಥ ಡಾಕ್ಟ್ರುಗಳು ಕೂಡ ಸ್ವಲ್ಪ ಗಲೀಬಿಲಿಗೊಂಡ್ರು. ಡಾಕ್ಟ್ರುಗಳು ಕ್ವಾರಂಟೈನಲ್ಲಿದ್ದಾರೆ ಅಂತ ತಿಳ್ಕೊಳ್ಬಂದು ಸಹಜವಾಗಿ, ಯಾಕಂದರೆ ಜನರಿಗೆ ಸಂಶಯ ಬರಬಾರ್ದು ಎನ್ನುವ ದೃಷ್ಟಿಯಿಂದ ಅವರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಈ ಒಂದು 14 ದಿವಸ ತನ್ನ ಆ ಒಂದು ಕ್ವಾರಂಟೈನ್ ಪೀರಿಯಡನ್ನು ಮುಗಿಸಿ ಹೊರಗೆ ಬರಬೇಕೆನ್ನುವ ದೃಷ್ಟಿಯಿಂದ ಅವರು ತಮ್ಮ ತಮ್ಮ ಮನೆಯಲ್ಲಿದ್ದಾರೆ. ಸಂಬಂಧಪಟ್ಟಂಥ ಆರೋಗ್ಯ ಸಹಾಯಕಿಯರು ಯಾರು ದಾದಿಯರಿದ್ದಾರೆ ಅವರು ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೊಳ್ಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸರ್, ಇದರ ಜೊತೆಗೆ ಇವತ್ತು ಪುತ್ತೂರು ತಾಲೂಕಿನಲ್ಲಿ ಅನೇಕರು ಬೇರೆ ಬೇರೆ ಭಾಗದಿಂದ ಬಂದಂಥ, ನಿನ್ನೆ ತಾನೇ ಒಂದು 30 ಜನ ಮಹಾರಾಷ್ಟ್ರ ಭಾಗದಿಂದ ಬಂದವರು, ಹೀಗೆ ಅನೇಕ ಭಾಗದಿಂದ ಬಂದವರು ನಿರಾಶ್ರಿತರಾಗಿದ್ದಾರೆ. ಅವರಿಗೆ ಇಲ್ಲಿ ಕೆಲಸವೂ ಇಲ್ಲ, ಊಟಕ್ಕೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅವರಿಗಿದೆ. ಇವರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಅಂತ? ಯಾರ್ಯಾರು ವಲಸಿಗ ಕಾರ್ಮಿಕರಿದ್ದಾರೆ, ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಬಂದವರು, ಅವರಿಗೆ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ನಾವು ಇವತ್ತಿನಿಂದ ತಕ್ಷಣಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡುವವರಿದ್ದೇವೆ. ನಾನು ಅದಕ್ಕೆ ಬೇಕಾಗಿ ಈಗಲೇ 12:30 ನಮ್ಮ ಅಸಿಸ್ಟೆಂಟ್ ಕಮಿಷನರು, ನಮ್ಮ DOSP ಅವರು, ತಹಸೀಲ್ದಾರರು, ತಾಲೂಕು ಕಾರ್ಯಾಧಿಕಾರಿಗಳ ಸಭೆಯನ್ನು ಕರೆದು ಅವರಿಗೆ ದೇವಸ್ಥಾನ ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಬೇಕು,
ವಸತಿ ಮತ್ತು ಊಟದ ವ್ಯವಸ್ಥೆ ಎರಡನ್ನೂ ಮಾಡುವಂಥ ಸಂಗತಿಯನ್ನು ನಾವು ಇವತ್ತಿನಿಂದ ಮಾಡುವವರಿದ್ದೇವೆ. ಸರ್, ಇದರ ಜೊತೆ ಜೊತೆಗೆ ಬಹಳಷ್ಟು ಜನ ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇರುವಂಥ ಜನರಿಗೆ ಇವತ್ತು ಕೆಲವು ಭಾಗದಲ್ಲಿರುವಂಥ ಅತಿ ಕಡು ಬಡವರಿಗೆ ಇವತ್ತು ಫುಡ್ ತೆಗೊಳ್ಳಿಕ್ಕಾಗದಂಥ ಪರಿಸ್ಥಿತಿ, ಅವರಿಗೆ ದಿನಸಿಯನ್ನು ಯಾಕೆಂದರೆ ದಿನಗೂಲಿಯಲ್ಲೇ ಅವರು ಬದುಕತಕ್ಕಂಥ ದಿನಗಳು ಇವತ್ತಿರುವಂಥದ್ದು, ಆ ದೃಷ್ಟಿಯಿಂದ ಕೆಲಸ ಇಲ್ಲದ ಕಾರಣ ಅವರಿಗೊಂದು ದಿನಸಿಯನ್ನು ಪರ್ಚೇಸ್ ಮಾಡಲಾಗದಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ಕುಟುಂಬಗಳಿವೆ. ಈ ಕುಟುಂಬಗಳಿಗೆ ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು, ಅಥವಾ ಅಂಥವರಿದ್ದರೆ ಅವರು ಯಾವ ರೀತಿಯಾಗಿ ನಿಮ್ಮನ್ನು ಸಂಪರ್ಕಿಸಬೇಕು? ನಮ್ಮ ಶಾಸಕರ ವಾರ್ ರೂಮ್ ಅಲ್ಲಿ ಒಂದು 4-5 ಜನ ನಮ್ಮ ಪ್ರಮುಖರು ಪುತ್ತೂರು ತಾಲೂಕಲ್ಲಿ ಈ ಒಂದು ಕೊರೋನಾ ವೈರಸ್ ಪೀಡಿತ ವ್ಯಕ್ತಿಗಳಿರ್ಬೋದು, ಇಲ್ಲ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ತಗೊಳ್ಳಿಕ್ಕೆ ಏನೇನು ಮಾಡಬೇಕು ಆ ಕೆಲಸವನ್ನು ಮಾಡುವಂಥ ನಮ್ಮ 4 ಜನ ಇದ್ದಾರೆ. ರಾಜೇಶ್ ಬಣ್ಣೂರು, ಜಗನ್ಯೋಸರಾವ್, ಸಾಜಾ ರಾಧಾಕೃಷ್ಣ ಆಳುವ, ನಮ್ಮ ಕಚೇರಿಯ ರತ್ನಪ್ರಸಾದ್, ವಸಂತ್, ಜೀವನ್, ಹೀಗೆ ಒಂದಷ್ಟು ಜನ ಈ ತಾಲೂಕಿನಲ್ಲಿ ಒಂದಷ್ಟು ಕೊರೋನಾ ಪೀಡಿತರಿಗೆ ತುರ್ತು ವ್ಯವಸ್ಥೆಗಳನ್ನು ಮಾಡಬೇಕು. ಅದೇ ರೀತಿ ಇವತ್ತು ಲಾಕ್ಡೌನ್ ಆದಾಗ ಒಂದಷ್ಟು ವೃದ್ಧರಿದ್ದಾರೆ ಮನೆಯಲ್ಲಿ, ಅವರಿಗೆ ಯಾವುದೇ ಆಹಾರದ ಸಮಸ್ಯೆ ಆಗಬಾರ್ದು. ಒಂದಷ್ಟು ಜನ ಮನೆಯಲ್ಲಿ ಅನಾರೋಗ್ಯ ಪೀಡಿತರಿದ್ದಾರೆ, ಅವರಿಗೆ ಸಮಸ್ಯೆಗಳಾಗಬಾರ್ದು. ಅದೇ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಅವರನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥ ಸಂಗತಿ ಆಗಬೇಕು. ಅದೇ ರೀತಿ ತುರ್ತು ಅವಶ್ಯಕತೆಗಳಿದೆ ಕೆಲವು ಸಂದರ್ಭ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಔಷಧಿಗಳ ವಿತರಣೆ ಇರ್ಬೋದು, ಆಹಾರದ ವಿತರಣೆ ಇರ್ಬೋದು, ಈ ಎಲ್ಲ ಕೆಲಸಗಳನ್ನು ನಮ್ಮ ಕಚೇರಿಯಿಂದ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ನಗರಸಭೆಯ ಎಲ್ಲ ನಮ್ಮ 31 ವಾರ್ಡಲ್ಲಿಯೂ ಆ ತುರ್ತು ಸೇವೆಯನ್ನು ಮಾಡಲಿಕ್ಕೆ ನಮ್ಮ ನಗರಸಭಾ ಸದಸ್ಯರ, ನಗರ ಪೌರಾಯುಕ್ತರ ನೇತೃತ್ವದಲ್ಲಿ ಇನ್ನೇ ಒಂದು ಸಭೆ ಆಗಿದೆ. ಅವರು ಆ ಪ್ರತಿ ವಾರ್ಡಲ್ಲಿ ಏನು ತರಕಾರಿ ಮತ್ತು ದಿನನಿತ್ಯದ ದಿನಸಿ ಸಾಮಾನು ಬೇಕೋ ಅದನ್ನು ಪೂರೈಕೆ ಮಾಡಲಿಕ್ಕೂ ಅವರು ಕೆಲಸ ಕಾರ್ಯಗಳನ್ನು ಇವತ್ತಿನಿಂದ ಮಾಡ್ತಾ ಇದ್ದಾರೆ. ಸರ್, ಇದರ ಜೊತೆ ಜೊತೆಗೆ ಇವಾಗ ಕೊರೋನಾ ವೈರಸ್ ಅಲ್ಲದೆ ಈಗ ಕೆಲವರಿಗೆ ಶೀತ ಇರ್ತದೆ, ಕೆಲವರಿಗೆ ಅಥವಾ ಇನ್ನೇನೋ ಬೇರೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಇರ್ತದೆ, ಅವರು ಏನು ಮಾಡಬೇಕು? ಅವರಿಗೆ ವೈದ್ಯರನ್ನು ಸಂಪರ್ಕಿಸುವಂಥದ್ದು, ಯಾಕೆಂತ ಹೇಳಿದರೆ ಪುತ್ತೂರಿನಲ್ಲಿ ಭಾಗಶಃ ಎಲ್ಲ ಕ್ಲಿನಿಕ್ಗಳು ಕೂಡ ಬಂದಾಗಿರುವಂಥದ್ದು, ಈ ಸಂದರ್ಭದಲ್ಲಿ ಅವರು ಯಾರನ್ನು ಸಂಪರ್ಕಿಸಬೇಕು? ಇದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿದೆಯಾ ಅಥವಾ ಯೋಚನೆಯನ್ನು ಮಾಡ್ತಾ ಇದೆಯಾ? ಈಗಾಗಲೇ ಎಲ್ಲ ಆಸ್ಪತ್ರೆ ವೈದ್ಯರುಗಳ ಒಂದು ಸಭೆಯನ್ನು ನಾನು ಕರೆದಿದ್ದೆ. ಇಂಥ ತುರ್ತು ಸಂದರ್ಭದಲ್ಲಿ ಜನರಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕೆನ್ನೋ ದೃಷ್ಟಿಯಿಂದ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮೆಡಿಕಲ್ ಸ್ಟೋರ್ಗಳು ಇವತ್ತು 24 ಗಂಟೆ ಓಪನಲ್ಲಿರಬೇಕು ಅನ್ನೋದನ್ನು ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ, ನಾವು ಕೂಡ ಕೊಟ್ಟಿದ್ದೇವೆ. ಇಂಥ ತುರ್ತು ಸಂದರ್ಭದಲ್ಲಿ ನಮ್ಮ ವಾರ್ ರೂಮಿಂದ ಏನೇನು ಸೇವೆಗಳನ್ನು ಕೊಡ್ಬೋದು ಆ ಸೇವೆಗಳನ್ನು ನಾವು ಕೂಡ ಕೊಡ್ತಾ ಇದ್ದೇವೆ. ಆದರೆ ಜನರ ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಮತ್ತು ಶಾಸಕನಾಗಿ ನಾನು, ನಮ್ಮ ಈ ಸಹಾಯಕ ಆಯುಕ್ತರು ಎಲ್ಲರೂ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಎಸ್ ಸರ್, ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಶಾಸಕರು ಅವರದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಪುತ್ತೂರು ತಾಲೂಕು ಸಮರ್ಥವಾಗಿ ಈ ಕೊರೋನಾ ವೈರಸ್ ಅನ್ನು ಎದುರಿಸಲಿಕ್ಕೆ ಸಿದ್ಧ ಆಗಿದೆ, ಸನ್ನದ್ಧ ಆಗಿದೆ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಶ್ಯಾಮ್ ಸುದರ್ಶನ್, ಕಹಳೆ ನ್ಯೂಸ್.